ನಮಸ್ಕಾರ ಸ್ನೇಹಿತರೆ, ಡಿಸೆಂಬರ್ 23ನೇ ತಾರೀಕು ಅಂದರೆ ಈ ಶುಕ್ರವಾರ ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಭಯಂಕರ ಅಮಾವಾಸ್ಯೆ ಇದೆ. ಇದು ಈ ವರ್ಷದ ಕೊನೆಯ ಅಮಾವಾಸ್ಯೆಯಾಗಿದ್ದು ಈ ಒಂದು ಅಮಾವಾಸ್ಯೆಯ ದಿನದಿಂದ ಗಣೇಶನ ಒಂದು ಕೃಪಾಕಟಾಕ್ಷ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಈ ರಾಶಿಯವರ ಬಳಿ ಸಂಕಟ ಅನ್ನೋದು ಸುಳಿಯೋದೇ ಇಲ್ವಂತೆ. ವಿಘ್ನ ವಿನಾಶಕ ನಿಮಗೆ ಬೆನ್ನಲ್ಬಾಗಿ ನಿಂತು ನಿಮ್ಮನ್ನು ಕಾಯ್ತಾನಂತೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ಕೂಡ ಗಣೇಶನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕೂಡ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲದ ಬಾಧೆ, ಸಂತಾನ ಭಾಗ್ಯ, ಮದುವೆ ಯೋಗ, ಶತ್ರು ನಾಶ, ಅತ್ತೆ ಸೊಸೆ ಕಿರಿಕಿರಿ, ವ್ಯಾಪಾರ ಅಭಿವೃದ್ಧಿ ಹಾಗೂ ಆಸ್ತಿ ವಿಚಾರ, ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇವಲ 9 ಗಂಟೆಗಳಲ್ಲಿ 100ರಷ್ಟು ಈ ರಾಶಿಯವರ ಮೇಲೆ ಗಣೇಶನಿಗೆ ವಿಶೇಷ ಅನುಗ್ರಹವಿರುತ್ತದೆ. ಗಣೇಶನ ಕೃಪೆಯಿಂದ ಈ ರಾಶಿಯವರು ಬುದ್ಧಿಯಲ್ಲಿಯೂ ತೀಕ್ಷ್ಣರಾಗಿರ್ತಾರೆ. ಈ ರಾಶಿಯವರು ಕಠಿಣ ಪರಿಶ್ರಮದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೀತಾರೆ. ಗಣಪತಿಯ ವಿಶೇಷ ಆಶೀರ್ವಾದವು ಈ ರಾಶಿಯವರ ಮೇಲೆ ಸದಾ ಇರುತ್ತೆ. ಈ ರಾಶಿಯವರು ಕೂಡ ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಲಾಗ್ತಿದ್ದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಈ ರಾಶಿಯವರಿಗೆ ಈಗಾಗಲೇ ಹೆಚ್ಚಿನ ಕೌಶಲ್ಯ ಹಾಗೂ ಬುದ್ಧಿವಂತಿಕೆ ಇರೋದ್ರಿಂದ ಯಾವುದೇ ಕಷ್ಟಕರವಾದ ಕೆಲಸವನ್ನು ಬಹಳ ಸುಲಭವಾಗಿ ಮಾಡಿ ಮುಗಿಸ್ತಾರೆ. ಗಣೇಶನ ಆಶೀರ್ವಾದ ಇವರನ್ನ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸುವಂತೆ ಮಾಡುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸ್ತಾರೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ಸೃಷ್ಟಿಯಾಗಿ ನೆಮ್ಮದಿಯನ್ನು ಗಳಿಸ್ಕೊಳ್ತಾರೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣೋದ್ರ ಜೊತೆಗೆ ಮನೆಯಲ್ಲಿ ಮದುವೆ ಆಗದೆ ಇರೋರಿದ್ರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು, ಈ ಅಮಾವಾಸ್ಯೆಯ ನಂತರ ಇಷ್ಟದೇವರಿಗೆ ನೀವು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮಗೆ ಸಾಕಷ್ಟು ಒಳಿತಾಗ್ತದೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿಯ ಕಾಟವಿದ್ರೆ ಒಮ್ಮೆ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಮ್ಮ ನೋವುಗಳನ್ನು ಕಷ್ಟಗಳನ್ನು ಗಣೇಶನ ಬಳಿ ಹಂಚಿಕೊಂಡಾಗ ಗಣೇಶ ನಿಮಗೆ ಬಹಳಷ್ಟು ಕೃಪೆಯನ್ನು ತೋರಲಿದ್ದು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡ್ತಾನೆ. ಇಷ್ಟೆಲ್ಲ ಲಾಭವನ್ನು ಗಳಿಸ್ತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ, ಮೇಷ ರಾಶಿ, ಮಿಥುನ ರಾಶಿ, ಧನುರಾಶಿ, ಮಕರ ರಾಶಿ ಮತ್ತು ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.